ಈ ವಿಷಯವನ್ನ ಗಮನದಲ್ಲಿಟ್ಟುಕೊಂಡ್ರೆ ನೀವು ಲೀಡರ್ ಆಗುವುದನ್ನ ಯಾರು ತಡೆಯಕ್ಕಾಗಲ್ಲ. ಕೆಲವರಿಗೆ ತನ್ನ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಯಶಸ್ಸು ಗಳಿಸಬೇಕು ಅನ್ನೋ ಆಸೆ ಇರುತ್ತೆ. ಉದಾಹರಣೆಗೆ ಒಂದು ಕಂಪನಿ ಕಟ್ಟಬೇಕು, ಅದರಲ್ಲಿ ಹಲವಾರು ಮಂದಿಗೆ ತಾನು ಕೆಲಸ ಕೊಡಬೇಕು, ಲೀಡರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅಥವಾ ತಾನು ಕೆಲಸ ಮಾಡುವ ಕಂಪನಿಯಲ್ಲಿ ಲೀಡರ್ ಆದ್ರೂ ಆಗಬೇಕು ಅಂತ ಇರುತ್ತೆ. ಆದ್ರೆ ಆ ಲೀಡರ್ಶಿಪ್ ಹೇಗೆ ಪಡಿಬೇಕು ಅಂತ ಗೊತ್ತಿರೋದಿಲ್ಲ. ಆದ್ರೆ ನೀವು ಕೆಲವು ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡ್ರೆ ಲೀಡರ್ ಆಗಬಹುದು. ಹಾಗಿದ್ರೆ ಯಾವ ವಿಷಯಗಳನ್ನ ಗಮನದಲ್ಲಿಟ್ಟುಕೊಳ್ಬೇಕು ಅಂತ ತಿಳಿಯೋಣ. ಒಂದು ಕಾಡು ಪ್ರದೇಶದಲ್ಲಿ ಜಿಂಕೆಗಳ ಗುಂಪಿತ್ತು. ಆ ಗುಂಪಿಗೊಬ್ಬ ರಾಜನಿದ್ದ. ಅವನಿಗೆ ಇಬ್ಬರು ಮಕ್ಕಳಿದ್ರು, ಒಬ್ಬನನ್ನ ಬೀರ ಮತ್ತೊಬ್ಬ ಶೂರ. ರಾಜನಿಗೆ ವಯಸ್ಸಾಗುತ್ತಿದ್ದಂತೆ ಅವನು ತನ್ನ ಮಕ್ಕಳನ್ನ ಕರೆದು ಮುಂದಿನ ಜವಾಬ್ದಾರಿಯನ್ನ ಅವರಿಗೆ ವಹಿಸಿದ. ಒಂದು ಮಗನಿಗೆ 50 ಜಿಂಕೆಗಳ ಜವಾಬ್ದಾರಿ ಕೊಟ್ರೆ ಇನ್ನೊಬ್ಬ ಮಗನಿಗೂ ಇನ್ನುಳಿದ 50 ಜಿಂಕೆಗಳ ಜವಾಬ್ದಾರಿ ವಹಿಸಿದ. ಆದ್ರೆ ಆ ಜಿಂಕೆಯ ರಾಜನಿಗೊಂದು ಹೆದರಿಕೆ ಇತ್ತು. ಅದೇನೆಂದರೆ ರೈತರ ಬೆಳೆಗಳನ್ನು ಕಾಡು ಪ್ರಾಣಿಗಳು ತಿನ್ನುತ್ತವೆ ಎಂದು ರೈತರು ತಮ್ಮ ಹೊಲಗಳಿಗೆ ಬೇಲಿ ಹಾಕ್ತಾ ಇದ್ರು, ಬೇಟೆಗಾರರನ್ನ ನೇಮಿಸ್ತಾ ಇದ್ರು. ಆ ಬೇಟೆಗಾರರು ಜಿಂಕೆಗಳು ಬೆಳೆ ತಿನ್ನಲು ಬಂದಾಗ ಅವುಗಳ ಶಿಕಾರಿ ಮಾಡಿ ಅವುಗಳ ಮಾಂಸವನ್ನೇ ಆಹಾರವನ್ನಾಗಿ ತಿಂತಾ ಇದ್ರು. ಆದ್ರೆ ಯಾವಾಗ ಈ ಜಿಂಕೆಗಳ ರಾಜ ಬಂದು ಜಿಂಕೆಗಳು ಬೇಟೆಗಾರರ ಕೈವಶವಾಗಲು ಈತ ಬಿಟ್ಟಿಲ್ಲ. ಅಷ್ಟು ಜೋಪಾನವಾಗಿ ಜಿಂಕೆಗಳನ್ನ ಕಾಪಾಡಿಕೊಂಡಿದ್ದ, ಅಲ್ಲದೆ ಅವುಗಳಿಗೆ ಆಹಾರದ ಕೊರತೆಯಾಗದಂತೆ ನೋಡಿಕೊಂಡಿದ್ದ. ಈ ಬಗ್ಗೆ ತನ್ನ ಇಬ್ಬರು ಮಕ್ಕಳಿಗೆ ಬುದ್ಧಿ ಹೇಳಿದ, ಅಲ್ಲದೆ ತನ್ನ ಗುಂಪಿನ ಜಿಂಕೆಗಳನ್ನು ಹೇಗೆ ರಕ್ಷಿಸಿಕೊಳ್ಬೇಕು ಅಂತಲೂ ಹೇಳಿದ. ಶೂರ ಅಪ್ಪ ಹೇಳಿದ ಎಲ್ಲಾ ಮಾತನ್ನ ಗಮನವಿಟ್ಟು ಕೇಳಿಸಿಕೊಂಡ. ಆದ್ರೆ ಬೀರ ಅಪ್ಪನ ಮಾತನ್ನು ಕಡೆಗಣಿಸಿದ. ಮರುದಿನ ಶೂರ ಮತ್ತು ಬೀರ ಇಬ್ಬರು ತಮ್ಮ ತಮ್ಮ ಜಿಂಕೆ ಗುಂಪಿನೊಂದಿಗೆ ಊರು ಬಿಡುವ ಬಗ್ಗೆ ಚರ್ಚಿಸಿದ್ರು. ಫಸಲು ತೆಗೆಯುವ ತನಕ ನಾವು ಊರಿಗೆ ಹೋಗುವಂತಿಲ್ಲ, ಕಾಡಲ್ಲೇ ಉಳಿಬೇಕು, ಫಸಲಿನ ಕಟಾವು ಆದ ಮೇಲೆ ಊರಿಗೆ ಬರಬೇಕು ಎಂದು ಚರ್ಚಿಸಲಾಯಿತು. ರಾತ್ರಿಯಾಗುತ್ತಿದ್ದಂತೆ ಎರಡು ಗುಂಪು ಊರು ಬಿಟ್ಟಿತು. ಬೆಳಗಾಗುತ್ತಿದ್ದಂತೆ ಶೂರ ತನ್ನ ಗುಂಪನ್ನು ಮನುಷ್ಯರು ಸುಳಿಯದ ಜಾಗದಲ್ಲಿರಿಸಿದ. ಅಲ್ಲಿ ಆಹಾರ ಮತ್ತು ನೀರಿನ ವ್ಯವಸ್ಥೆ ಇತ್ತು. ಶೂರನ ಗುಂಪಿನ ಜಿಂಕೆಗಳು ಹಗಲು ವಿಶ್ರಾಂತಿ ಪಡೆದು ರಾತ್ರಿ ಆ ಜಾಗ ಬಿಡುತ್ತಿದ್ವು. ಆದ್ರೆ ಬೀರ ತಾನು ಶೂರನಿಂದ ಮೊದಲು ಬೇರೆ ಊರು ಸೇರ್ಬೇಕೆಂಬ ದುರಾಸೆಯಿಂದ ತನ್ನ ಗುಂಪಿನ ಜಿಂಕೆಗಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಸಮಯ ಕೊಡದೆ ಕರೆದುಕೊಂಡು ಹೋಯಿತು. ಪರಿಣಾಮವಾಗಿ ಹಗಲಿನಲ್ಲಿ ಬೇಟೆಗಾರರು ಬೀರನ ಗುಂಪಿನ ಜಿಂಕೆಗಳನ್ನ ಬೇಟೆಯಾಡಿದ್ರು. ಆದರೆ ಈ ವಿಷಯ ಬೀರನಿಗೆ ಗೊತ್ತಾಗಲಿಲ್ಲ. ಕೊನೆಗೆ ಜಾಣ ಶೂರ ಮರಳಿ ಊರಿಗೆ ಬಂದಾಗ ಅವನ ಗುಂಪಿನಲ್ಲಿ 50 ಜಿಂಕೆಗಳು ಹಾಗೆ ಇದ್ದವು. ಆದ್ರೆ ಬೀರ ಊರಿಗೆ ಬಂದಾಗ ಅವನ ಗುಂಪಿನಲ್ಲಿ ಬರೀ 20 ಜಿಂಕೆಗಳಿದ್ದವು. ಆದರೆ ಅವನಿಗೆ ಉಳಿದ 30 ಜಿಂಕೆಗಳು ಎಲ್ಲಿ ಹೋದವು ಅಂತಲೇ ಗೊತ್ತಿರಲಿಲ್ಲ. ಯಾಕಂದ್ರೆ ಅವನು ಬರೀ ತನ್ನ ಬಗ್ಗೆ ಯೋಚಿಸ್ತಾ ಇದ್ದ. ಅವನ ತಲೆಯಲ್ಲಿ ಶೂರನನ್ನು ಸೋಲಿಸಬೇಕು ಅನ್ನೋ ಹಪಹಪಿಯೇ ಇತ್ತು, ವಿನಃ ತನ್ನ ಗುಂಪಿನ ಜಿಂಕೆಗಳನ್ನ ಕಾಯ್ದುಕೊಳ್ಬೇಕು ಅನ್ನೋ ಬುದ್ಧಿವಂತಿಕೆ ಇರಲಿಲ್ಲ. ಹಾಗಾಗಿ ಕೋಪಗಂಡ ಜಿಂಕೆಗಳ ರಾಜ ಬೀರನ ಬಳಿ ಇದ್ದ 20 ಜಿಂಕೆಗಳನ್ನ ಶೂರನಿಗೆ ಕೊಟ್ಟು ಶೂರನನ್ನು ಜಿಂಕೆಗಳ ರಾಜನನ್ನಾಗಿ ಮಾಡ್ತಾನೆ. ಅದೇ ರೀತಿ ಯಾವ ಮನುಷ್ಯ ಗುರಿ ಮುಟ್ಟುವ ವೇಳೆ ತನ್ನ ಜೊತೆಗೆ ತನ್ನ ಜೊತೆಗಾರರ ಬಗ್ಗೆಯೂ ಕಾಳಜಿ ವಹಿಸುವನು ಅವನು ಜೀವನದಲ್ಲಿ ಖಂಡಿತ ಉದ್ಧಾರವಾಗ್ತಾನೆ, ಉತ್ತಮ ನಾಯಕನೂ ಆಗ್ತಾನೆ.